ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಫಲಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ಅದರದಿ ಕೇಳುವುದು ಕಡುಕರುಣಿ ನೀನೆಂದರಿದು ಹೇರುಡಲ ನೆಮೆಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ವೆಂಕಟೇಶ್ ಪಾರಿಜಾತದಲ್ಲಿ 5ನೇ ಅಧ್ಯಾಯ ಕಾಮಾರ್ಥೋ ಬಕುಲ ವಾಕ್ಯ ಮೋದಿತೋ ಲೋಕಮೋಹಕಃ ಆಕಾಶೃಪಗೇಹಂ ತಾಂ ಪ್ರೇಷಯನ್ ಪಾತು ಮಾಧವ ಪದ್ಮಾವತಿಯನ್ನು ನೋಡಿ ಕಾಮಾರ್ಥನಾಗಿರುವಂತಹ ಪರಮಾತ್ಮ ಬಕುಲಾದೇವಿಯನ್ನು ಕಳಿಸಿದ್ದಾನೆ ಆಕಾಶಕ್ಕೆ. ಅಂತಹ ಮಾಧವ ಮಹಾಲಕ್ಷ್ಮಿ ಪತಿಯಾಗಿರುವಂತಹ ಹೇ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡು. ಸೋಕಿತು ಕಾಮನ ಘಾಳೆ ಆಕಾಶನ ಪುತ್ರಿಗೆ ವೆಂಕಟೇಶನು ತಿರುಗೆ ವೆಂಕಟಗಿರಿಯೇರಲು ಪದ್ಮನಾಭನ ಸವರಿಸಿ ಬಿದ್ದಳು ಮೂರ್ಛಿತಳಾಗೆ. ಸದ್ದು ಮಾಡಿದರಲ್ಲಿ ಇದ್ದ ಗೆಳತಿಯರೆಲ್ಲ ಮುದ್ದು ಮುಖದವಳೆ ನೀ ಎದ್ದು ಮಾತಾಡೆಂದರು. ಪದ್ಮಿನಿಯುತ ಕೇಳಿ ಎದ್ದು ನುಡಿಯದೇ ಇರಲು ಸಿದ್ಧ ಮಾಡಿ ಬೇಕೊಬ್ಬ ಬುದ್ಧಿವಂತೆಯ ಕಳು ಗದ್ದಲವು ಮಾಡದೆ ಅಂದಣವನ್ನು ತರಿಸಿ ಪದ್ಮಗಂಧಿಯ ಕೊಂಡು ಎದ್ದು ನಡೆದರು. ಪುರಕ್ಕೆ ಸುದ್ದಿ ಹರಡಿತು ಅಲ್ಲೇ ಗದ್ದಲಾಯಿತು ಬಹಳ. ಕಾಮನ ಗಾಳಿ ಸೋಕಿತು ಆಕಾಶ ಪುತ್ರಿಯಾಗಿರುವಂತಹ ಪದ್ಮಾವತಿಗೆ. ವೆಂಕಟೇಶನ್ ನೋಡಿ ಆಗಿದೆ. ವೆಂಕಟೇಶ್ ದೇವರು ತಾನು ಮತ್ತೆ ತಿರುಗಿ ವೆಂಕಟಗಿರಿಗೆ ಹೋಗಿದ್ದಾನೆ. ಆ ಪದ್ಮನಾಭನಾಗಿರುವಂತಹ ಪರಮಾತ್ಮನನ್ನು ಸ್ಮರಿಸಿ ವೆಂಕಟೇಶ ದೇವರನ್ನು ಸ್ಮರಿಸಿ ಮೂರ್ಛೆತ್ತಲಾಗಿ ಬಿದ್ದಲಂತೇಳೆ ಪದ್ಮಾವತಿ. ಆಗ ಗೆಳತಿಯರೆಲ್ಲ ಅಯ್ಯಯ್ಯೋ ಇವಳು ಬಿದ್ದಲು ಬಿದ್ದಲು ಅಂತ ಗಲಾಟೆ ಮಾಡಿ ಹೇಳ್ತಾ ಇದ್ದಾನೆ. ಮುದ್ದು ಮುಖದಳವಾಗಿರುವಂತಹ ಹೇ ಪದ್ಮಾವತಿ, ಹೇಳಮ್ಮ ಯಾಕೆ ಮಲ್ಕೊಂಡಿದ್ದಿ, ಹೇಳು ಮಾತಾಡು ಅಂತ ಹೇಳ್ತಾಳೆ. ಆಗ ಪದ್ಮಾವತಿ ಹೇಳದೇ ಇರೋದು ನೋಡಿ, ಮಾತಾಡದೇ ಇರೋದು ನೋಡಿ, ಆಗ ಬುದ್ಧಿವಂತಳಾಗಿರುವಂಥ ಒಬ್ಬ ಗೆಳತಿ ಅಂದಣವನ್ನು ತರಿಸ್ತಾಳಂತೆ. ಪಲ್ಲಕ್ಕಿಯನ್ನು ತರಿಸಿ ಅದರಲ್ಲಿ ಪದ್ಮಾವತಿಯನ್ನು ಕೂಡಿಸಿಕೊಂಡು ಹೊರಡ್ತಾರಂತೆ. ಸುದ್ದಿ ಹರಡಿತು ಅಲ್ಲೇ ಗದ್ದಲ ಆಯಿತು ಬಹಳ ಅಂತ ಹೇಳ್ತಾ ಇದ್ದಾರೆ. ಪದ್ಮಗಂಧಿಯಾಗಿರುವಂತಹ ಪದ್ಮಾವತಿಯನ್ನು ಕರೆದುಕೊಂಡು ಹೋಗಿದ್ದಾರಂತೆ. ಬಂದಳಲ್ಲಿ ತಾಯಿ ಅಂದಳಿ ಪರಿನೋಡಿ ಇಂದು ಎಲ್ಲಿಗೆ ಚಿಕ್ಕ ಕಂದಮ್ಮನಿ ಹೋಗಿದ್ದೆ. ಚಂದದ ನಿನ್ನ ಮುಖ ಇಂದು ಇಂದು ಎಲ್ಲಿಗೆ ಬಾಡಿ ಹೊದೇಕೆ, ಇಂದು ಮೈಯೊಳು ಜ್ವರ ಬಂದಿ ಹೊದೇ ಕಮ್ಮಯ್ಯ. ಮುಂದೆ ಮಾತಾಡದಿರಲು ತಂದೆ ಕೇಳಿದನಾಗ ಸುಂದರಿಯಳೆದಾರೇನೆಂದರಮ್ಮಯ್ಯ ನಿನಗೆ, ಇಂದು ಅವರನ್ನು ಬಿಡದೆ ಕೊಂದು ಹಾಕುವೆ ಬೇಗ ಹೇಳು ಹಾಕುವೆ ಪೇಳು ಅಂದ ಮಾತಿಗೆ ತಾನು ಒಂದು ಮಾತಾಡಲೊಳ್ಳಳು. ತಾಯಿ ಬರ್ತಾಳಂತೆ ಬಂದು, ಅಪ್ಪ ಅಮ್ಮ ಚಿಕ್ಕ ಕಂದಮ್ಮ ಯಾಕೆ ಎಲ್ಲಿ ಹೋಗಿದ್ದೆ, ನಿನ್ನ ಮುಖ ಯಾಕೆ ಬಾಡಿದೆ, ಚಂದಾದ ನಿನ್ನ ಮುಖ ಯಾಕೆ ಬಾಡಿದೆ, ಮೈಯಲ್ಲಿ ಜ್ವರ ಯಾಕೆ ಬಂದದಮ್ಮ ಅಂದರು. ಮಾತಾಡದೇ ಇರುವಾಗ ತಂದೆ ಹೇಳ್ಕೇಳ್ತಾನಂತೆ ಆಕಾಶರಾಜ, ಯಾರಂದ್ರೆ ಮೈ ಸುಂದರಳಾಗಿರುವಂಥ ಪದ್ಮಾವತಿ ಯಾರು, ನಿನಗೇನಂದ್ರು ಹೇಳು, ಯಾರು ಏನಂದಿದ್ದಾರೆ ನಿನಗೆ, ಅವ್ರು ನಾನು ಇವತ್ತೇ ಮುಗಿಸ್ಬಿಡ್ತೇನೆ ಅವ್ರನ್ನ ಅಂತ. ಇಷ್ಟೆಲ್ಲ ಮಾತಾಡಿದರು, ತಂದೆ ತಾಯಿ ಮಾತಾಡಿದರು, ಪದ್ಮಾವತಿ ಮಾತಾಡ್ತಾ ಇಲ್ಲಂತೆ. ತಿಳಿಯಬಲ್ಲದು ಎಂದು ಬಳಲಿ ಆಕಾಶರಾಜ, ಕಳ ಕಳಿಸುತ್ತ ಕರೆ ಕಳಿಸಿ ಬಲ್ಲವರನ್ನು ತಿಳಿಯಬಲ್ಲವರೆಲ್ಲ ತಿಳಿದು ಹೇಳರಿ ಎಂದ. ಕೆಲವರೆಂದರು ಪಿತ್ತ ತಲೆಗೆ ಏರುವುದೆಂದು, ಕೆಲವರೆಂದರು ಭೂತ ಬಲ್ಲಿಯ ಚೆಲ್ಲರಿ ಎಂದು, ಕೆಲವರೆಂದರು ಗ್ರಹಗಳ ಬಾಧೆ ಇರುವುದೆಂದು. ಉಳಿದವರು ಮಂದಿಗೆ ಮತ್ತೆ ತಿಳಿಯಲಾಗದಾಯಿತು ಚಲವನಂತಾದ್ರೇಶನ ಚಲುವಿಕೆಯನ್ನು ಕಂಡು. ಆಕಾಶರಾಜ ಎಲ್ಲರನ್ನು ಕಳಿಸಿದಾನಂತೆ, ಕರೆಸಿ ಅವ್ರು ಹೇಳ್ತಾ ಇದ್ದಂತೆ, ಏನಾಗಿದೆ ನನ್ನ ಮಗಳಿಗೆ ಹೇಳ್ರಿ, ಯಾಕೆ ಮಾತಾಡ್ತಾ ಇಲ್ಲ, ಜ್ವರ ಬಂದು ಮಲ್ಕೊಂಡಿದ್ದಾಳೆ. ಕೆಲವ್ರು ಅಂತಾರಂತೆ ತಲೆಗೆ ಪಿತ್ತ ಏರಬೇಕು ಅಂತ ಹೇಳ್ತಾರೆ, ಕೆಲವ್ರು ಅಂತಾರಂತೆ ಇದು ತೋಟಕ್ಕೆ ಹೋಗಿದ್ದಾಳೆ ಅಲ್ಲಿ ಭೂತ ಏನು ಭೂತಗೀತ ಏನಾಗಿರ್ಬೇಕು ಭೂತ ಬಲಿ ಮಾಡು ಅಂತ ಹೇಳ್ತಾರಂತೆ, ಕೆಲವ್ರು ಹೇಳ್ತಾರಂತೆ ಗ್ರಹಗಳ ಬಾಧೆ ಆಗಿರಬೇಕು ಅಂತ ಹೇಳ್ತಾರಂತೆ, ಉಳಿದವ್ರು ಹೇಳ್ತಾರಂತೆ ನಮಗೇನು ಗೊತ್ತಾಗವಲ್ದಪ್ಪ ಅಂತ ಹೇಳ್ತಾರೆ.
ಅವಳು ಮಲ್ಕೊಂಡಿದ್ದು ಚಲುವನಾಗಿರುವಂತಹ ಅನಂತಾದ್ರೀಶನ ಆ ಪರಮಾತ್ಮನ ಚಲುವಿಕೆಯನ್ನು ಕಂಡು ಇದಾಗಿದ್ದಾಳಂತೆ. ಆ ಕಾಲದಲ್ಲಿ ಮುಂದೆ ಆಕಾಶರಾಜ ಬಹುಶೋಕವನು ಮಾಡುತ್ತಲೇ ತೋಕವನು ಕಳುಹಿದುರ ಲೋಕ ಗುರು ಎನಿಸುವನ ತಾಕರಿಸಿ ಕೇಳಿದನು ಮೂಕಳಾದಳು ಪೇಳು ಯಾಕೆನ್ನ ಮಗಳು ನಾಕೇಶ ಗುರು ಹೀಗೆ ತಾ ಕೇಳುತ್ತಲೇ ನುಡಿದ ಆಕಾಶ ನೃಪ ಚಿಂತೆ ಏಕೆ ಬ್ರಾಹ್ಮಣರ ನೀ ಕರೆಸಿ ಶಿವಗೆ ಅಭಿಷೇಕ ಮಾಡಿಸು ರುದ್ರ ಏಕಾದಶಿವರ್ತಿ ಏಕ ಚಿತ್ತದಲ್ಲಿ ಏಸೊಂದು ಚಿಂತೆಗಳ ರಾಶಿ ದೂರ ಆಗುವುದು ಲೇಸಾಗಿ ತಿಳಿಯಂದು ತಾ ಸ್ವರ್ಗಪುರಕ್ಕೆ ಹೋದ. ಆ ಸಮಯದಲ್ಲಿ ಊರ್ವೇಶ ಭಕ್ತಿಯಂ ಭಿನ್ನಯಿಸಿ ಬರ ಕರಕಳಿಸಿದನು ಭೂಸುರರನೆಲ್ಲ ಆಸನಾದಿಗಳಿಂದ ಲೇಸಾಗಿ ವರವಸ್ತ್ರ ಭೂಷಣಾದಿಗಳಿಂದ ಭೂಸರರಿಗರ್ಚಿಸಿ ಅಶೇಷರಿಗೆ ದಕ್ಷಿಣ ವಿಶೇಷವನ್ನು ಕೊಟ್ಟು ಸಂತೋಷವನ್ನು ಪಡಿಸಿ ಕೈಲಾಸಪತಿ ಪೂಜೆ ಪ್ರತಿಯಿಸಿ ಮಾಡಿರಿ ಎಂದು ಆಶು ಕಳಿಸಿದ ನಗಸ್ತೇಶ್ವರನಾಲಯಕ್ಕೆ. ಆ ಕಾಲದಲ್ಲಿ ಆಕಾಶರಾಜ ಬಹಳ ಚಿಂತೆಯನ್ನು ಮಾಡುತ್ತಾ ದೇವಲೋಕ ಗುರುವಾಗಿರುವಂತಹ ಬೃಹಸ್ಪತ್ಯಾಚಾರ್ಯನ ಕರೆಸ್ತಾನಂತೆ. ಗುರುಲೋಕ ಸುರಲೋಕ ದೇವಲೋಕ ಗುರುವಾಗಿರುವಂತಹ ಬೃಹಸ್ಪತ್ಯಾಚಾರ್ಯ ಬಂದು ಕೇಳ್ತಾರಂತೆ. ಅವ್ರಿಗೆ ಹೇಳ್ತಾನಂತೆ, ಇವನು ಯಾಕೆ ನನ್ನ ಮಗಳು ಮಾತಾಡ್ತಾ ಇಲ್ಲ, ಏನಾಗಿದೆ ಹೇಳು ಅಂತ ಹೇಳ್ತಾರೆ. ಅದಕ್ಕೆ ಆ ಗುರು ಹೇಳ್ತಾರೆ, ಬೃಹಸ್ಪತ್ಯಾಚಾರ್ಯ ಹೇಳ್ತಾರೆ, ಚಿಂತೆ ಯಾಕೆ ಮಾಡ್ತೀಯಪ್ಪ ಆಕಾಶರಾಜ, ಚಿಂತೆ ಮಾಡಬೇಡ, ಎಲ್ಲ ಬ್ರಾಹ್ಮಣನ ಕರೆಸು, ಶಿವಗೆ ಏಕಾದಶ ಒಂದು 11 ಸರ್ತಿ ರುದ್ರದೇವರಿಗೆ 11 ಸರ್ತಿ ರುದ್ರಾಭಿಷೇಕ ಮಾಡಿದಂತೆ ಎಲ್ಲ ಸರಿಯಾಗುತ್ತೆ ಅಂತ ಹೇಳ್ತಾನೆ. ಅದರಿಂದ ಎಷ್ಟೊಂದು ಚಿಂತೆಗಳ ರಾಶಿಯೇ ದೂರ ಆಗುತ್ತೆ. ಅದರಿಂದ ನೀನು ಮಾಡಪ್ಪ ಇದು ಮಾಡಿ ಅಂತ ಹೇಳಿ ಆಗ ರಾಜ ಭಕ್ತಿಯಿಂದ ಎಲ್ಲ ಬ್ರಾಹ್ಮಣರನ್ನೆಲ್ಲ ಭಕ್ತಿಯಿಂದ ಕರ್ಕಳಿಸ್ತಾನೆ, ಬರ್ರಿ ಅಂತ ಹೇಳಿ ಕರೀತಾನಂತೆ. ಅವರಿಗೆ ಆಸನಗಳನ್ನು ಕೊಟ್ಟು ಚೆನ್ನಾಗಿ ಶ್ರೇಷ್ಠ ವರವಸ್ತ್ರ ಅಂತಾರೆ, ಶ್ರೇಷ್ಠವಾದ ವಸ್ತ್ರಗಳನ್ನು ಕೊಟ್ಟು ಆಭೂಷಣಗಳನ್ನು ಕೊಟ್ಟು ಆ ಭೂಸುರರಿಗೆ ಬ್ರಾಹ್ಮಣರಿಗೆ ಭೂಸುರರು ಅಂತ ಕರೀತಾರೆ, ಭೂಮಿಯ ದೇವತೆಗಳು ಅವರು. ಆ ಭೂಸುರರಿಗೆ ಪೂಜೆಯನ್ನು ಮಾಡಿ ಎಲ್ಲರಿಗೂ ದಕ್ಷಿಣೆಯನ್ನು ಕೊಟ್ಟು ವಿಶೇಷ ದಕ್ಷಿಣೆಯನ್ನು ಕೊಟ್ಟು ಅಂತ ಹೇಳ್ತಾ ಇದ್ದಾರೆ, ಸಂತೋಷಪಡಿಸಿದ್ದಾನಂತೆ. ಅವನು ಹೇಳ್ತಾ ಇದ್ದಾನಂತೆ ಆ ಬ್ರಾಹ್ಮಣರಿಗೆ, ಕೈಲಾಸಪತಿಯಾಗಿರುವಂತಹ ಈಶ್ವರನ ಪೂಜೆಯನ್ನು, ಪಾರ್ವತಿ ಪರಮೇಶ್ವರನ ಪೂಜೆಯನ್ನು ಮನಸ್ಸಿನಿಂದ ಚೆನ್ನಾಗಿ ಮಾಡಿರಿ ಎಂದು ಹೇಳಿ ಕಳಿಸ್ತಾನಂತೆ. ಶ್ರೀ ವೆಂಕಟಾದ್ರಿಯುಳಿರೋ ದೇವತಾ ಮಲಗಿರಲು ಕೇವಲ ಚಿಂತೆಯಿಂದಲ್ಲೇ ಆವತ್ತಿಗಾತನ ಸೇವೆ ನಡೆದಳು ದೇವಿ ಬಕುಲಾವತಿ. ತಾನು ವರಷಡ್ರಸದನ್ನ ಪರಿಪರಿ ಸಾಹಿತ್ಯ ಹರಿವಾಣದಲ್ಲಿಟ್ಟುಕೊಂಡು ಹರಿಯ ಸಮೀಪಪ್ಪೆ ಹರಿಷುದಲ್ಲಿ ಬಂದಳು ಕರುವು ಇದ್ದಲ್ಲೇ ಗೋವಿನಂತೆ. ಆಲಯದಿ ಜಗತ್ಪಾಲ ಮಲಗಿದ್ದು ಕಂಡು ಬಾಲೆ ತಾ ಮಾತಾಡಿದಳು ಏಳಯ್ಯ ಉಣಲೇಳು ಬಾಲಯ್ಯ ವೆಂಕಟ ಬಹಳತ್ತು ಆಯಿತು ಇಂದು ಮತ್ಸ್ಯಮೂರುತಿ ಏಳು ಸ್ವಚ್ಛ ಕೋರ್ಮನೆ ಏಳು ಹೆಚ್ಚಿನ ಬರಹ ನೀನೇಳು ವತ್ಸ ಪ್ರಹ್ಲಾದಗೆ ಮೆಚ್ಚಿದಾತನ ಏಳು ಅಚ್ಯುತ ವಾಮನ ಏಳು ಶುದ್ಧ ಭಾರ್ಗವೇಳು ಬಿದ್ದಂಥ ಶಿಲೆಯನ್ನು ಉದ್ಧರಿಸಿದಾತನ ಏಳು ಉದ್ಧವ ಸಕ ಏಳು ಬೌದ್ಧಾವತಾರ ಏಳು ಮುದ್ದು ಹಯವಾಹನ ಏಳು. ಇಷ್ಟು ಮಾತಿಗೆ ತಾನೊಂದೆಷ್ಟು ಉತ್ತರ ಕೊಡದೆ ಸೃಷ್ಟಿಕರ್ತನು ಸುಮ್ಮನಿದ್ದ. ಥಟ್ಟನೆ ಹರಿವಾಣ ಇಟ್ಟಳು ಕೆಳಗಲ್ಲೆ ದಿಟ್ಟೆ ನಡೆದಳು ಬದಿಯಲ್ಲಿ ಅತ್ಯಂತ ಗುಣದವ ಅಂತ ತಿಳಿಯಬೇಕು ಎಂದು ಮುಸುಕು ತೆಗೆದಳು. ಚಿಂತೆಯಲ್ಲಿ ಮಲಗಿರುವ ಅನಂತಾದ್ರೀಶನ ಕಂಡು ಅಂಥ ಕನ್ನಡದಲ್ಲಿ ನುಡಿದಳು. ಆ ವೆಂಕಟಾದ್ರಿಯಲ್ಲಿ ಮಲಗಿರುವಂತಹ ಚಿಂತೆಯಿಂದ ಮಲಗಿದ್ದಾನೆ ಪರಮಾತ್ಮ, ಏನು ಆ ಪದ್ಮಾವತಿಯನ್ನು ಹೇಗೆ ಇದು ಮಾಡಬೇಕು ಅಂತ. ಆಗ ಅವನ ಸೇವೆಗೋಸ್ಕರನೇ ಬಕುಲಾದೇವಿ ಅಲ್ಲಿ ಬಂದಿದ್ಲು. ಆಗ ಅವಳು ಬಕುಲಾದೇವಿ ಶ್ರೇಷ್ಠವಾಗಿರುವಂತಹ ಹರಿವಾಣದಲ್ಲಿ ಷಡ್ರಸದ ಅನ್ನವನ್ನು ತಂದಿಟ್ಟುಕೊಂಡು ಬಂದು ಹರಿಯ ಸಮೀಪದಲ್ಲಿ ಬಂದು ಪರಮಾತ್ಮನ ಸಮೀಪ ಬಂದು ಹೇಗೆ ಬಂದಿದ್ದಾಳೆ ಅಂದರೆ ಹರ್ಷದಿಂದ ಬಂದಿದ್ದಾಳಂತೆ. ಹೇಗೆ ಆಕಳ ಹತ್ರ ಕರು ಬರುತ್ತೋ, ಕರು ಇದ್ದಲ್ಲಿ ಆಕಳು ಹೋಗ್ತದೋ ಹಾಗೆ ಬಂದಿದ್ದಾಳಂತೆ. ಆಲೆಗೆ ಮಲಗಿರುವಂತಹ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಜಗತ್ಪಾಲನಾಗಿರುವಂತಹ
ಆ ಮಗನನ್ನು ಕಂಡು ಮಾತಾಡ್ತಾ ಅಂತ, ಹೇಳಪ್ಪ ವೆಂಕಟ ವೆಂಕಟೇಶ ಹೇಳು ಮಗನೇ ಅಂತ ಹೇಳ್ತಾ, ಭಾಳ ಹೊತ್ತಾಯ್ತಪ್ಪ ಹೇಳು ಊಟ ಮಾಡು ಅಂತ ಹೇಳ್ತಾಳಂತ. ಇಲ್ಲಿ ನೋಡ್ರಿ, ದಶಾವತಾರ ತೆಗೆದುಕೊಂಡವನು ಆ ಪರಮಾತ್ಮ ವೆಂಕಟೇಶ ದೇವರು ಬೇರೆಯಲ್ಲ, ಪರಮಾತ್ಮ ಬೇರೆಯಲ್ಲ, ಮತ್ಸ್ಯಮೂರ್ತಿಯಾಗಿರುವಂತಹ ನೀನು ಹೇಳು, ಕೂರ್ಮರೂಪ ತಾಳಿದಂಥವನೇ ಹೇಳು, ವರಹಾರೂಪ ತಾಳಿದಂಥವನೇ ಹೇಳು, ಪ್ರಹ್ಲಾದಗೆ ನರಸಿಂಹ ರೂಪದಿಂದ ಬಂದವನಿಗೆ ವರವನ್ನು ಕೊಟ್ಟಿದ್ದಂಥವನೇ ಹೇಳು, ಅಚ್ಯುತ ವಾಮನ ಹೇಳಪ್ಪ ಶುದ್ಧ ಭಾರ್ಗವರೂಪಿಯಾಗಿರುವಂತಹ ಪರಶುರಾಮ ದೇವರೇ ಹೇಳು, ಶಿಲೆಯನ್ನು ಉದ್ಧರಿಸಿದಾದಂತಹ ರಾಮಚಂದ್ರ ಹೇಳಪ್ಪ, ಉದ್ಧವನ ಸಖನಾಗಿರುವಂಥ ಶ್ರೀಕೃಷ್ಣ ಹೇಳಪ್ಪ, ಬುದ್ಧಾವತಾರ ಹೇಳು, ಆಮೇಲೆ ಕುದುರೆ ವಾಹನ ಏರುವಂತಹ ಕಲ್ಕಿ ಅವತಾರ ಹೇಳು ಅಂತ ಹೇಳ್ತಾಳೆ. ಇಷ್ಟೆಲ್ಲ ಹೇಳಿದರೂ ಅವನು ಹೇಳೋದಿಲ್ಲ, ಉತ್ತರ ಕೊಡೋದಿಲ್ಲ. ಸೃಷ್ಟಿಕರ್ತನಾಗಿರುವಂತಹ ಜಗತ್ಸ್ವಾಮಿಯಾಗಿರುವಂತಹ ಪರಮಾತ್ಮ ಸುಮ್ಮನೆ ಕೂತಿದ್ದಾನೆ. ಆಗ ಅವಳು ಏನು ಮಾಡ್ತಾಳಂತೆ, ಆ ಹರಿವಾಣವನ್ನು ಕೆಳಗಿಟ್ಟು ಹತ್ತಿರದಲ್ಲಿ ಹೋಗ್ತಾಳಂತೆ. ಅವನು ಮುಸ್ಕು ಹಾಕ್ಕೊಂಡು ಮಲ್ಕೊಂಡಿದ್ದಾನೆ ಪರಮಾತ್ಮ, ಅವನ ಮುಸುಕನ್ನು ತೆಗಿತಾಳಂತೆ. ಚಿಂತೆಯಲ್ಲಿ ಮಲಗಿರುವಂತಹ ಅನಂತಾದ್ರೀಶನ ಪರಮಾತ್ಮನನ್ನು ಕಂಡು ಅಂತಃಕರಣದಿಂದ ಹೇಳ್ತಾಳಂತೆ. ತಾಯಿ ಯಾವಾಗಲೂ ಮಕ್ಕಳ ಮೇಲೆ ಇದಿರುತ್ತೆ. ಅವಳು ಅಂತಃಕರಣ, ಯಾಕೆ ಮಲಗಿದ್ದೀನಿ ಹೇಳೋ ಅಣ್ಣಯ್ಯ ವೆಂಕಟ, ಯಾಕೆ ಮಲಗಿದಿ ಹೇಳೋ, ಏನು ಚಿಂತೆಯ ಪೇಳೋ ಲೋಕ ಸಾಕುವ ದಯಾಳೋ, ಅಣ್ಣಯ್ಯ ವೆಂಕಟ ಯಾಕೆ ಮಲಗಿದಿ ಹೇಳೋ, ಬಹಳ ಬಳಲಿದೆಯೋ ಹಸಿದು ಮಾತಾಡದಂಥ ಮೂಲ ಕಾರಣವೇನಿದು, ಹಾಲು ತುಪ್ಪ ಸಕ್ಕರೆ ಯಾಲಕ್ಕೆ ಪರಮಾನ್ನ ಬಾಲಯ್ಯ ನೀ ಉಣಲೇಳೋ, ತಲೆಯು ನೋಯುವುದೇನೋ ವನದೋಳು ಹೆಬ್ಬುಲಿಯ ಕಂಡಂಜಿದೇನೋ, ನೆಲೆಯು ತಿಳಿಯದು ನಿನ್ನ ಪ್ರಳಯ ಕಾಲಕ್ಕೆ ಆಲದೆ ಎಳೆಯಳು ಮಲಗಿದವನೇ, ಯಾಕೆ ಮಲಗಿದಿ ಹೇಳೋ, ಹೊತ್ತು ಬಹಳಾಯಿತು ಹೇಳೋ, ಎಂದಿಗೂ ಹಗಲತ್ತು ಮಲಗಿದವನಲ್ಲೋ, ಹೆತ್ತ ತಾಯಿಯಾಣಿ ನೀ ಸತ್ಯಾಗಿ ನೀ ಪೇಳೋ, ಚಿತ್ತ ವೈಕಲ್ಯವು ಯಾಕೆ ತಂದೆ ತಾಯಿಗಳು ನಿನ್ನ ನೋಡಿದರೆಷ್ಟು ನೊಂದು ಕೊಂಬುವರು, ಮುನ್ನ ಕಂದಯ್ಯ ನೀನು ಯಾವ ಸುಂದರಿಯಳ ಕಂಡು ಇಂದು ಮೋಹಿತನಾಗಿರುವೆ, ವರ ತೇಜಿಯ ತೇಜಿಯ ನೇರಿಕೊಂಡು ವನವನದಲ್ಲಿ ತಿರುಗಿ ಬಾಹುದು ಕಂಡು, ಸ್ಮರಣ ತಾಪದೆ ಯಾವ ಪರಮ ಪುಣ್ಯವತಿಯು ಮರಳು ಮಾಡಿದಳೋ ನಿನ್ನ, ಯಾಕೆ ಮಲಗಿದಿ ಹೇಳೋ, ದುಃಖ ವೇತಕ್ಕೆ ನೀನು ಮಾಡುವೆ ಅದಕ್ಕೆ ತಕ್ಕ ಉಪಾಯವ ನಾನು, ಚಿಕ್ಕ ಬಾಲನೆ ನಿನ್ನು ದಕ್ಕು ಕೆದಲಾಡಿದರೆ ಅಕ್ಕರವಾಗುವ ದೆನೆಗೆ, ಯಾಕೆ ಮಲಗಿದ್ದೀನಿ ಹೇಳೋ, ನಿನ್ನ ಭಾವು ಏನಯ್ಯ ಬೇಗನೆ ಎದ್ದು ಎನ್ನ ಮುಂದೆ ನೀ ಪೇಳಯ್ಯ, ಚೆನ್ನಾಗಿ ನಾ ಮಾಡುವೆ ಮುನ್ನ ಸಂಶಯ ಬೀಡು ಚೆನ್ನೈಗ ನಂತಾದ್ರೇಶ, ಯಾಕೆ ಮಲಗಿದಿ ಹೇಳೋ, ಯಾಕೆ ಮಲಗಿದಿ ಹೇಳೋ ಅಣ್ಣಯ್ಯ ವೆಂಕಟ, ಯಾಕೆ ಮಲಗಿದಿ ಹೇಳೋ, ಏನು ಚಿಂತೆಯ ಪೇಳು ಲೋಕ ಸಾಕುವ ದಯಾಳೋ, ಅಣ್ಣಯ್ಯ ವೆಂಕಟ ಯಾಕೆ ಮಲಗಿದಿ ಹೇಳೋ. ನೋಡ್ರಿ ಎಷ್ಟು ಸುಂದರವಾಗಿ ಮಗನನ್ನು ಎಬ್ಬಿಸ್ತಾ ಇದ್ದಾಳೆ. ಯಾಕೆ ಮಲಗಿದೆಯಪ್ಪ ವೆಂಕಟೇಶ, ಯಾಕೆ ಮಲಗಿದಿ ಹೇಳು, ಇಡೀ ಜಗತ್ತನ್ನು ಸಾಕುವಂತಹ ದಯಾಸಮುದ್ರನಾಗಿರುವಂತಹ ಏನು ಚಿಂತೆ ಇದೆಯಪ್ಪ ನಿನಗೆ ಹೇಳು. ಭಾಳ ತೋಟ ಎಲ್ಲ ತೋಟದಲ್ಲಿ ತಿರುಗಾಡಿ ದಣಿವಾಗಿದೆಯೇನು, ಅದಕ್ಕೆ ಮಾತಾಡ್ತಕ್ಕೂ ಶಕ್ತಿ ಇಲ್ಲೇನು ಅಂತ ಕೇಳ್ತಾಳೆ. ನೋಡು, ಹಾಲು ತುಪ್ಪ ಸಕ್ಕರೆ ಯಾಲಕ್ಕಿ ಎಲ್ಲ ಹಾಕಿ ಪರಮಾನ್ನ ಮಾಡಿದ್ದೀನಿ, ಅದನ್ನು ತಂದಿದ್ದೀನಿ ತಿನ್ನಪ್ಪ ಹೇಳು ಅಂತಾಳೆ. ತಲೆ ನೋಯಿಸ್ತಾ ಇದೆಯೇನು, ವನಕ್ಕೆ ಹೋಗಿದ್ದಿ ಹೆಬ್ಬುಲಿಯನ್ನು ಕಂಡು ಅಂಜಿದ್ದೀಯೇನಪ್ಪ, ಏನು ಗೊತ್ತಾಗ್ತಾ ಇಲ್ಲಪ್ಪ, ಪ್ರಳಯ ಕಾಲದಲ್ಲಿ ಆಲದಲ್ಲಿ ಮಲಗಿದಂತಹ ಹೇ ಪರಮಾತ್ಮ ಏನಾಯ್ತಪ್ಪ ಹೇಳು ನನಗೆ, ಸ್ವಲ್ಪ ಹೊತ್ತು ಬಹಳ ಆಗಿದೆಯಪ್ಪ ಹೇಳು, ಹಗಲತ್ತು ಎಂದೂ ನೀ ಮಲಗೋದನಲ್ಲ, ಇವತ್ತ್ಯಾಕೆ ಮಲಗಿದಿ, ಹೆತ್ತ ತಾಯಿ ಆಣೆ ನೀ ಸತ್ಯವಾಗಿ ಹೇಳಪ್ಪ, ಚಿತ್ತ ವೈಕಲ್ಯ ಯಾಕೆ, ನಿನ್ನ ಮನಸ್ಸಿಗೆ ಏನಾದ್ರು ಬೇಜಾರಾಗಿದೆಯಾ, ಏನಾಗಿದೆ ಹೇಳು ಮಗನೇ ಅಂಥೇಳಿ ಕೇಳ್ತಾ ಇದ್ದಾಳೆ. ಅಲ್ಲ, ನಿನ್ನ ತಂದೆ ತಾಯಿಗಳು ನೀನು ನೋಡಿದ್ರೆ ಎಷ್ಟು ದುಃಖ ಪಡ್ಬೋದು ಅವರು, ಹೇಳಪ್ಪ ಮಗನೇ ಯಾವ ಸುಂದರಿಯನ್ನು ನೋಡಿದೆ ಅಲ್ಲಿ ಹೋದಾಗ
ಬೇಟೆಗೆ ಹೋದಾಗ ಸುಂದರಿ ನೋಡಿ ಮೋಹಿತ ಆಗಿದೆ, ಹೇಳಪ್ಪ ಯಾವಳು ಒಳ್ಳೆಯ ಸುಂದರವಾದ ಕುದುರೆಯನ್ನು ಏರಿಕೊಂಡು ವನದಲ್ಲಿ ಹೋಗುವಾಗ ಯಾವ ಪುಣ್ಯವತಿ ನಿನಗೆ ಮರಳು ಮಾಡಿದ್ದಪ್ಪ, ಮರಳು ಮಾಡಿದ್ದಾಳೆ, ಕಾಮನ ಬಾಧೆಗೆ ಒಳಗಾಗಿದ್ದೆ ಹೇಳಪ್ಪ ಅಂತ ಹೇಳ್ತಾಳೆ. ದುಃಖ ವೇತಕ್ಕೆ ಹೇಳಪ್ಪ, ದುಃಖ ಯಾಕೆ ಮಾಡ್ತಿದ್ದೆ, ಅದಕ್ಕೆ ಸರಿಯಾದ ಉಪಾಯ ನಾವು ಹುಡುಕ್ತೀನೋ ಮಾರಾಯ. ಏಳು, ಚಿಕ್ಕ ಬಾಲನೆ ನೀನು ನಕ್ಕು ಕದಲಾಡಿದ್ರೆ ಅಕ್ಕರವಾಗ ನೋಡ್ರಿ, ತಾಯಿ ಹಾಗೆ ಇರ್ತಾಳೆ, ತಾಯಿಯ ಮಕ್ಕಳು ಎಷ್ಟು ದೊಡ್ಡವರಿದ್ರು ಅವಳಿಗೆ ಸಣ್ಣವರಿದ್ದಂಗೆ. ಅಪ್ಪ ಮಗನೇ, ಚಿಕ್ಕ ಮಗನೇ, ನೋಡು ತಾಯಿಗೆ ಮಕ್ಕಳು ನಕ್ಕೋ ತೋಡಾಡಿದರೆ ಸಂತೋಷ ಆಗುತ್ತೆ, ನೀ ಹಿಂಗೆ ಮಲ್ಕೊಂಡ್ರೆ ನಂಗೆ ತ್ರಾಸಾಗ್ತದೆ, ಹೇಳು ಏನಂತಾಳೆ, ಎದ್ದು ಬೇಗ ಹೇಳು, ಅದನ್ನು ನಾನು ಸರಿಯಾಗಿ ಮಾಡ್ತೇನೆ, ಆ ಸಂಶಯವನ್ನು ಬಿಡು, ನಿನಗೆ ಹೇಗೆ ಸರಿಯೋ ಹೆಂಗೆ ಚೆನ್ನಾಗಿರುತ್ತೋ ನೀ ಹೆಂಗೆ ಸಂತೋಷ ಹಂಗೆ ಮಾಡ್ತೀನಿ ಹೇಳಪ್ಪ ಅಂತ ಹೇಳ್ತಾರೆ. ಈ ರೀತಿ ನುಡಿ ಕೇಳಿ ಶ್ರೀರಮಾರಮಣ ಕಣ್ಣೀರು ಒರೆಸುತ್ತಲೆದ್ದು, ಈ ರೀತಿ ಲೌಕಿಕವ ತೋರು ತಲೆ ತಾನುಡಿದ ಕೀರವಾಣಿಯ ಕೇಳು, ಆರೆನ್ನ ದುಃಖ ಪರಿಹಾರ ಮಾಡುವರು, ಘೋರ ದುಃಖವು ತನಗೆ ಮೀರಿ ಬಂದರೆ ಮುನ್ನ ಆರು ತನ್ನವರೆಲ್ಲ ಆರಿಗುಸರಲಿ, ನಾನು ಆರಿಗೆ ಹೇಳಲಿ ಮತ್ತೆ ನೂರು ಮಾತುಗಳೇಕೆ ಸಾರು ಹೇಳಿವೆ ನಿನಗೆ ಸಾರಾಂಶ ಮಾತು, ನೀನೆ ತಾಯಿಯು ನನಗೆ ನೀನ ತಂದೆಯು ಮತ್ತೆ ನೀನೇನ ಹಿರಿಯಣ್ಣ, ನೀನೇ ಸೋದರ ಮಾವ, ನೀನೇನ ಗುದ್ಧವನು, ನೀನೇನ ಗಕ್ರೂರ, ನೀನೆ ಗಜರಾಜೇಂದ್ರ, ನೀನೆ ಪ್ರಹ್ಲಾದ, ನೀನೆಗೆನ ಗಜಮಳನು, ನೀನೆವರ ಧ್ರುವರಾಯ, ನೀನೆಯನ ಗರ್ಜುನನು, ನೀನೆ ದ್ರೌಪದಿ ದೇವಿ, ನೀನೆ ಸರ್ವವು ಎನಗೆ, ನಾನು ನಿನ್ನವನು ತಿಳಿ, ನೀನೆಯನಗ ಸರಿಯನ್ನ ಅಭಿಮಾನ ರಕ್ಷಗಳು, ನಿನ್ನ ಹೊರತು ಮತ್ತಿನ್ನು ಎನ್ನ ಹಿತವರು ಎಂಬೋರ ಅನ್ಯರನು ನಾ ಕಾಣೆ, ನಿನ್ನ ಮುಂದೆ ಮಾತಾಡುವುದಕ್ಕೆ ಇನ್ನು ಸಂದೇಶ ಸಂಶಯವೇಕೆ, ಎನ್ನ ಮನಸ್ಸಿನ ದುಃಖವನ್ನು ಪೇಳುವೆ ಕೇಳು ಚೆನ್ನಾಗಿ, ಘನ್ನವಾಗಿರುವ ಅರಣ್ಯದಳು ನಾನು ಒಂದು ಹೆಣ್ಣನ್ನು ಕಂಡೆನೆ ತಾಯಿ, ಮುನ್ನವಳ ರೂಪ ಲಾವಣ್ಯ ಪೇಳುವೆ, ಲಿಂಬೆ ಹಣ್ಣಿನಂದದಲ್ಲಿ ಮೈಬಣ್ಣ ಇರುವುದು, ಮುಖ ಹುಣ್ಣಿಮೆಯ ಚಂದ್ರ, ಸಣ್ಣ ಬಳಕುವ ನಡು ಸಣ್ಣ ಕುಚ ಕುಡಿ ಹುಬ್ಬು, ಬಳಕುವ ಸಣ್ಣ ನಡು ಕುಚು ಕುಚ ಕುಡೆ ಹುಬ್ಬು, ಕಣ್ಣು ಮೂಗಿಲಿ ಚೆಲುವೆ ಬಣ್ಣಿಸಲಿ ಎಷ್ಟೇ, ಹಿಂದಿನ್ನು ಸಾವಿರ ಸಂಖ್ಯೆ ಜನ್ಮದಲ್ಲಿ ಮಾಡಿದ್ದೆ ಪುಣ್ಯವಿದ್ದರೆ ಅಂತ ಹೆಣ್ಣು ದೊರಕುವುದು, ಅನ್ಯಾಯದಲ್ಲಿ ಎನ್ನ ಕಲ್ಲು ಕಲ್ಲಿಲೆ ಒಗೆದಳೆನ್ನ ಕುದುರೆಯೋ ಪ್ರಾಣ ಬಿಟ್ಟಿತು ಅಲ್ಲೇ, ಪುಣ್ಯದ ತಾಯಿ ನಿನ್ನ ಪುಣ್ಯದಿಂದಲೇ ಉಳಿದೆ, ಮುನ್ನ ಒಳ ಹೊರತು ಮನ್ನ ಉಣ್ಣಲೊಲ್ಲದು ನಿದ್ರೆ ಕಣ್ಣಿಗಿನ್ನೆಲ್ಲಿ, ನಾನು ಹಿಂದಕ್ಕೆ ಸುತೆಗೆ ಜಾಣ ಸೃಷ್ಟಿಯ ಮಾಡು ನೀನು ಎಂದದು ತಪ್ಪು, ಅವನು ಆ ಕಾಲದಲ್ಲಿ ನಾನು ಮೋಹಿಸುವಂಥ ಜಾಣೆಯನ್ನು ಪುಟ್ಟಿಸಿದ, ನಾನು ಅಪಕೃತಿ ಅವನಿಗೆ ಏನು ಮಾಡಿದ್ದೆ, ಏನು ಮಾಡಲಿ ಇನ್ನು ಏನು ಉಪಾಯವು ಎನ್ನ ಮಾನವನು ಕಳೆವಂಥ ಮಾನಿನ ತರುವುದಕ್ಕೆ, ಮಾನವನು ಕಳೆದಂಥ ಮಾನಿನಿಯ ತರುವುದಕ್ಕೆ ನೀನೇ ಸರಿ ಹೆಬ್ಬುಲಿಯು, ನೀನೇ ತಾರದೇ ಇರು, ನಾನು ಬದುಕುವುದಿಲ್ಲ ಖೂನ ಪೇಳುವೆನು, ಮೀನಾಕ್ಷಿ ತಿಳಿ ಜೀವದಾನ ಮಾಡಲು ದೇವಯಾನ ಬರುವುದು, ಹೆಚ್ಚು ಏನು ಹೇಳಲಿ ಹಿರಿಯತನ ನಿನ್ನಲ್ಲಿ ಉಂಟು, ಕ್ಷೋಣಿಯಲ್ಲಿ ಕೀರ್ತಿ ಪಡೆ ನೀನು, ಇದು ಒಂದು ಕಲ್ಯಾಣವನ್ನು ಕಟ್ಟಿ, ದಾನದಳು ಶ್ರೇಷ್ಠ ಗಜದಾನ ಸಾವಿರ, ಅಶ್ವದಾನ ದಶ ಸಹಸ್ರದಾನ ಪಾತ್ರರಿಗೆ ಗೋದಾನ ಸಾವಿರ ಕೊಟ್ಟು, ಕೋಟಿ ಮಾನದಲ್ಲಿ ಇಷ್ಟಕ್ಕೆ ಸಮಾನ ತಿಳಿ ಒಂದು ಕಲ್ಯಾಣ ಕಟ್ಟಿದರೆ, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ. ತಾಯಿ ಹೇಳಿದ ಯಾಕೆ ಮಲಗಿದ್ದಿ ಹೇಳಪ್ಪ ಅಂತ ಹೇಳಿದಾಗ ಪರಮಾತ್ಮ ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಾ ಇದ್ದಾಳೆ ನೋಡಿ, ಕಣ್ಣ ನೀರನ್ನು ಒರೆಸ್ಕೋತ ಲೌಕಿಕವನ್ನು ಅದಕ್ಕೆ ಹೇಳ್ತಾರೆ, ಲೌಕಿಕವನ್ನು ತೋರಿಸ್ತಾ ಇದ್ದಾನಂತೆ. ಆಮೇಲೆ ತಾಯಿಗೆ ಹೇಳ್ತಾನಂತೆ, ಅಮ್ಮ ನನ್ನ ದುಃಖ ಯಾರು ಪರಿಹಾರ ಮಾಡ್ತಾರಮ್ಮ, ಯಾರಿಗೆ ಹೇಳಿ ನನ್ನ ದುಃಖ, ಯಾರು ಮುಂದೆ ಹೇಳಿ, ಆಗಲಿ ನಿನ್ನ ಮುಂದೆ ಹೇಳ್ತೇನೆ ಕೇಳು, ನೀನೇ ನಂಗೆ ತಾಯಿ, ನೀನೇ ನಂಗೆ ತಂದೆ, ನೀನೇ ಹಿರಿಯಣ್ಣ ಸೋದರ ಮಾವ, ನೀನೇ ನನಗೆ ಉದ್ಧವ ಅಕ್ರೂರ, ಆ ಗಜರಾಜ ಪ್ರಹ್ಲಾದ ಅಜಮಿಳ ವರಧ್ರುವ ಎಲ್ಲ ನೀನೇ, ಅರ್ಜುನನು ನೀನೇ, ದ್ರೌಪದಿ ದೇವಿ ನೀನೇ, ಈಗ ನನ್ನ ಕಾಲಕ್ಕೆ ಸರ್ವವು ನೀನೇ, ಈಗ ನನ್ನ ಅಭಿಮಾನ ರಕ್ಷಕಳು ನೀನೇ ಆಗಿದ್ದೆ ಅಮ್ಮ, ನಿನ್ನ ಹೊರತು ನನಗೆ ಮತ್ತಾರು ಹಿತವರು ಕಾಣಿಸೋದಿಲ್ಲ, ಸಂಶಯವೇಕೆ ನಿನ್ನ ಮುಂದೆ ನನ್ನ ದುಃಖವನ್ನು ಹೇಳ್ಕೊತೇನೆ, ನಾನು ಅರಣ್ಯಕ್ಕೆ ಬೇಟೆಗೆ ಹೋಗಿದ್ನಲ್ಲ, ಅಲ್ಲಿ ಒಬ್ಬ ಹೆಣ್ಣನ್ನು ಕಂಡಿದ್ದೇನೆ, ಅವಳ ರೂಪ ಲಾವಣ್ಯ ಏನು ಹೇಳಮ್ಮ, ಒಳ್ಳೆ ಲಿಂಬೆ ಹಣ್ಣಿನಂತೆ ಮೈ ಅವಳದು, ಮುಖ ಹುಣ್ಣಿಮೆಯ ಚಂದ್ರನಂತೆ ಪ್ರಕಾಶಮಾನವಾಗಿದೆ,
ಒಳ್ಳೆ ಸಣ್ಣ ನಡು, ಕುಡಿ ಹುಬ್ಬು ಇದೆ, ಒಳ್ಳೆ ಕುಡಿ ಹುಬ್ಬು, ಆಮೇಲೆ ಒಳ್ಳೆ ಮೂಗು, ಚೆಲುವೆಯಾಗಿದ್ದಾಳೆ. ಹಿಂದೆ ಸಾವಿರ ಜನ್ಮದಲ್ಲಿ ನಾನು ಪುಣ್ಯ ಮಾಡಿದರೆ ನಂಗೆ ಅಂತ ಹೆಣ್ಣು ಸಿಗ್ತಾಳೆ ನೋಡಮ್ಮ. ಅವಳೇನು ಮಾಡಿದ್ಳು, ನಾನು ಕುದುರೆಯನ್ನು ತೆಗೆದುಕೊಂಡು ಹೋಗಿದ್ದಕ್ಕೆ ಕಲ್ಲಿನಿಂದ ನಾನು ಕುದುರೆಯನ್ನು ಹೊಡೆದಿದ್ದಾಳೆ, ಆ ಕುದುರೆ ಅಲ್ಲೇ ಹೋಯ್ತು. ನಿನ್ನ ಪುಣ್ಯದಿಂದ ನಾನು ಉಳಿದಿದ್ದೇನೆ. ಅವಳು ಹೊರತು ನನ್ನ ಕಣ್ಣಿಗೆ ನಿದ್ದೆ ಇಲ್ಲ, ನನ್ನ ಮನಸ್ಸು ನಿಲ್ಲೋದಿಲ್ಲ, ನಾನು ಊಟನೂ ಮಾಡೋದಿಲ್ಲ. ನಾನು ಹಿಂದೆ ಮಗನಿಗೆ ಹೇಳಿದ್ದೆ, ಬ್ರಹ್ಮದೇವರಿಗೆ, ಚೆನ್ನಾಗಿ ಸೃಷ್ಟಿ ಮಾಡಪ್ಪ ಅಂಥೇಳಿ. ಆವಾಗೇನು ಮಾಡಿದನವನು, ನಾನು ಮೋಹಿಸಿದಂಥ ಹುಟ್ಟಿ ದಾಣಿಯನ್ನು ಪುಟ್ಟಿಸಿದ, ನಾನು ಅವನಿಗೇನು ಮಾಡಿದ್ದೆ, ಏನು ಉಪಾಯ ಮಾಡಲಿಗ ಆಗ ಪದ್ಮಾವತಿಯನ್ನು ಕರೆದು ತರೋದಕ್ಕೆ. ಅದರಿಂದ ಅಮ್ಮ ಈಗ ನೀನೇ ಸರಿ, ಅವಳು ಇರದೆ ನಾನು ಬದುಕೋದಿಲ್ಲ, ಅವಳು ಮದುವೆ ಮಾಡಿಕೊಂಡೆ ಅಲ್ಲೇ ನಾ ಬದುಕ್ತೇನೆ. ಅದರಿಂದ ಅಮ್ಮ ನಾನು ಬದುಕಬೇಕಾಗಿದ್ದರೆ ನೀನು ಅವಳು ಕರ್ಕೊಂಬಾ ಮದ್ದು ಮಾಡು ಅದು ಹೇಳ್ತಾ ಇದ್ದಾರೆ. ಮೀನ ಜೀವದಾನ ಮಾಡಿದರೆ ದೇವಯಾನ ಬರ್ತದಂತೆ. ನನಗೆ ಮಾಡಿ ಇಡೀ ಬ್ರಹ್ಮಾಂಡದಲ್ಲಿ ನೀನು ಕೀರ್ತಿಯನ್ನು ಪಡಿ, ಒಂದು ಕಲ್ಯಾಣ ಕಟ್ಟಿದರೆ ಕೀರ್ತಿಯನ್ನು ಪಡಿತಿದೆ. ದಾನದೊಳಗೆ ಶ್ರೇಷ್ಠವಾದದ್ದು ಗಜದಾನ, ಸಾವಿರ ಅಶ್ವದಾನ, ಸಾವಿರ ಗಜದಾನ, ದಶ ಸಹಸ್ರ ಅಶ್ವದಾನ, ಕೋಟಿಗಟ್ಟಲೆ ಗೋದಾನ ಮಾಡಿದರೆ ಏನು ಪುಣ್ಯ ಬರುತ್ತೆ, ಅಷ್ಟು ಪುಣ್ಯ ಅಮ್ಮ ಕಲ್ಯಾಣ ಮಾಡಿದರೆ ಪುಣ್ಯ ಬರುತ್ತೆ, ಮದುವೆ ಮಾಡಿದರೆ ಪುಣ್ಯ ಬರುತ್ತೆ, ಅದನ್ನೇ ಮಾಡಮ್ಮ ಅಂಥೇಳಿ ತಾಯಿ ಹೇಳ್ಕೊತಾ ಇದ್ದಾನೆ. ದೇವೇಶ ನುಡಿದ ದೇವ ದೇವೇಶ ನುಡಿದಂತ ಆ ವಾಕ್ಯಕ್ಕೆ ಬಕುಲಾದೇವಿ ತಾನುಡಿದಳು ಆ ಕಾಲಕ್ಕೆ ಹೀಗೆ. ದೇವಾಧೀಶನೆ ನಿನ್ನ ಕೇವಲ ಮರುಳು ಇವತ್ತಿಗೆ ಮಾಡಿದವಳು ಯಾವಾಕೆ ಅವಳು, ಯಾವಲ್ಲಿರುವಳಾಕೆ ಯಾವಾತನ ಮಗಳು, ಪೂರ್ವ ಜನ್ಮದಲ್ಲಾಕೆ ಯಾವಾಕೆ ಪೇಳು, ಯಾವ ಕಾರಣದಿಂದ ಈ ಊರ್ವಿಯಳು ಭಾವಿಸಿ ಬಂದಿಯಳು ಆ ವಾರ್ತೆ ಹೇಳು. ಅಂತಃಕರಣವ ಮಾಡುವಂಥ ಜನನಿಯ ಇಂಥ ಮಾತು ಕೇಳಿ ಲಕ್ಷ್ಮೀಕಾಂತ ತಾ ಕೇಳಿ. ಅಂತರಂಗದಲ್ಲಿರೋ ವೃತ್ತಾಂತಗಳೆಲ್ಲ ಚಿಂತಿಸಿ ನುಡಿದ ಶ್ರೀಮದಾನಂತಾದ್ರೀಶ. ಬಕುಲಾದೇವಿ ಹೇಳ್ತಾಳಪ್ಪ, ದೇವಾದಿ ದೇವದೇಶನಾಗಿರುವಂತಹ ದೇವೋತ್ತಮನಾಗಿರುವಂತಹ ನಿನ್ನನ್ನು ಆ ಮರಳು ಮಾಡಿದಳು ಅವಳು ಯಾರು, ಅವಳ ಪೂರ್ವಜನ್ಮದಲ್ಲಿ ಏನಿದ್ಲು ಅದೆಲ್ಲ ನನಗೆ ಹೇಳಪ್ಪ ಅಂತ ಹೇಳಿದಾಗ ತಾಯಿಯ ಮಾತನ್ನು ಕೇಳಿ ಮಗ ವೆಂಕಟೇಶ್ ದೇವರು ತಾಯಿಗೆ ಹೇಳ್ತಾ ಇದ್ದಾನೆ. ಪೂರ್ವದಲ್ಲಿ ಶ್ರೀರಾಮ ದೇವಸೀತೆಯ ಕೋಡಿ ತಾವನದಲ್ಲಿರುತ್ತೆಲ್ಲರು, ರಾವಣನು ಇಬ್ಬರಿಗೆ ತಾಯಿ ವಿಯೋಗವ ಮಾಡಿ ದೇವಿಯನ್ನು ಅಪಹರಿಸಿ ತಾನೊಯ್ಯಬೇಕೆಂಬ ಭಾವದಲ್ಲಿ ಬಂದ. ಆ ವೇಳೆಯಲ್ಲಿ ರಾಮದೇವ ಪತ್ನಿಯು ತನ್ನ ರೂಪ ನಿರ್ಮಿಸಿ ಅಗ್ನಿ ದೇವಪತ್ನಿಯಲ್ಲಿದ್ದ ವೇದವತಿಯನ್ನು ದೇವೇಂದ್ರನ ಸಹಿತ ಆಹ್ವಾನ ಮಾಡಿತಾ ವಾಸ ಮಾಡಿದಳು ಕೈಲಾಸದಲ್ಲಿ. ಮಂದಮತಿ ರಾವಣನು ಸುಂದರಾಕೃತಿ ವೈದು ಮುಂದೆ ರಾಮನು ಅವನ ಕೊಂದು ಆ ಸೀತೆಯನ್ನು ತಂದು ಅಪವಾದ ಭಯದಿಂದ ತಾನಗ್ನಿಯಲ್ಲಿ ಚಂದದಿಂದ ಪ್ರವೇಶ ತರದಿಂದ ಮಾಡಿಸಿದ. ಬಂದರಿಬ್ಬರು ಅಗ್ನಿಯಿಂದ ಸೀತೆಯರಾಗ ಚಂದಾಗಿ ನೋಡಿ ನಿಜ ಸುಂದರಿಗೆ ತಾನುಡಿದ, ಇನ್ನು ನಿನ್ನಂತಹಕ್ಕೆ ಬಂದವಳು ಇವಳಾರು ಎಂದ ಮಾತಿಗೆ ಸೀತೆ ಅಂದಳಿಗೆ. ಲೋಕನಾಥನೆ ಕೇಳು ಈಕೆ ತಿಳಿ ವೇದವತಿ, ಈಕೇನೆ ಹಿಂದೆ ಅಶೋಕವನದಲ್ಲಿ ಬಹಳ ಶೋಕಪಟ್ಟಂತಹಕ್ಕೆ, ಈಕೆಯ ಸ್ವೀಕರಿಸಿ ಕಾಲಕ್ಕೆ ಎನ್ನ ಮೇಲೆ ನೀ ಕರುಣದಿಂದ. ಕಾಕುಸ್ಥನೀ ಮಾತು ಕೇಳಿ ಮೌನದಲ್ಲಿ, ಹೇ ಕಾಂತೆ ನೀ ಕೇಳು ಏಕಪತ್ನಿಯ ವ್ರತು ಈ ಕಾಲಕ್ಕೆ ನಗುಂಟು, ಈಕೆ ಕಲಿಯುಗದಲ್ಲಿ ಆಕಾಶ ನೃಪ ಪೃಥ್ವಿ ಪುತ್ರಿಯಾಗುವಳು ಮುಂದೆ. ಆ ಕಾಲದಲ್ಲಿ ನಾನು ವೆಂಕಟೇಶನು ಆಗಿ ಈಕೆಯನ್ನು ವಿಧಿಯಿಂದ ಸ್ವೀಕರಿಸುವೆಂತೆಂದ. ಆಕೆ ಆ ಪದ್ಮಾವತಿಯು ನೀ ಕೇಳು ಎಲೆ ತಾಯಿ, ಆಕೆಯ ಕೂಡಿ ಸುವಿವೇಕದಿಂದ ಈ ಕಾರ್ಯವನ್ನು ಮಾಡು. ನೀ ಕಾಲದಲ್ಲಿ ಕಳೆಯದಲ್ಲಿ ಯಾಕೆ ತಡ, ನಿನ್ನ ಮನಕ್ಕೆ ಬೇಕಾದ ಕುದುರೆಯಲ್ಲಿ ನೀ ಕುಳಿತು ನಡೆಯಂದ. ಆಗವ ಕುಲಾವತಿಯು ತಾ ಕೇಳಿ ನುಡಿದಳ ವೈಕುಂಠಪತಿಗೆ. ಹೇಳ್ತಾ ಇದ್ದಾರೆ, ಯಾರಪ್ಪ ನೀನು ಮೋಹಿಸ್ತವಳು ಅಂದಾಗ ಪರಮಾತ್ಮ ಹೇಳ್ತಾ, ವೆಂಕಟೇಶ್ ದೇವರು ಹೇಳ್ತಾ ಇದ್ದಾರೆ, ನಾನು ಸೀತಾದೇವಿ ರಾಮಾವತಾರ ಕಾಲದಲ್ಲಿ
14 ವರ್ಷ ವನವಾಸದಲ್ಲಿರಬೇಕಾದ್ರೆ ಅಲ್ಲಿ ರಾವಣ ಬಂದು ಆ ಸೀತೆಯನ್ನು ಅಪಹರಿಸಬೇಕು ಅಂತ ಬಂದಿರ್ತಾನೆ. ಆ ವೇಳೆಯಲ್ಲಿ ರಾಮ ಸೀತಾದೇವಿ ಏನು ಮಾಡ್ತಾಳೆ ಅಂತಂದರೆ ತನ್ನ ರೂಪವನ್ನು ನಿರ್ಮಿಸಿ ಆ ವೇದವತಿಯನ್ನು ಅಗ್ನಿಪತ್ನಿ ಅಗ್ನಿದೇವ ಪತ್ನಿಯಲ್ಲಿಂತ ವೇದವತಿಯನ್ನು ಅಲ್ಲಿ ಆಹ್ವಾನ ಮಾಡ್ತಾಳಂತೆ. ದೇವೇಂದ್ರನ ಸಹಿತ ಆಹ್ವಾನ ಮಾಡಿ ತಾನು ಹೋಗಿ ಕೈಲಾಸ ಪರ್ವತದಲ್ಲಿ ಇರ್ತಾಳಂತೆ. ಆ ಮುಂದೆ ರಾವಣ ಬಂದು ಆ ಸೀತೆಯ ಸುಂದರ ಆಕೃತಿಯನ್ನು ತೆಗೆದುಕೊಂಡು ಹೋಗ್ತಾನಂತೆ. ಮುಂದೆ ರಾಮ ರಾವಣರಿಗೆ ಯುದ್ಧವಾಗಿ ರಾವಣನ ಕೊಂದು ಆಮೇಲೆ ಸೀತೆಯನ್ನು ತಂದ. ಇದರಿಂದ ಆಕೆಯನ್ನು ಅಗ್ನಿಯಲ್ಲಿ ಪ್ರವೇಶ ಮಾಡ್ತಾನೆ. ಆಗ ಅಗ್ನಿಯಿಂದ ಇಬ್ಬರು ಸೀತೆಯರು ಬರ್ತಾರಂತೆ. ಆಗ ರಾಮಚಂದ್ರ ಕೇಳ್ತಾನಂತೆ, ನಿನ್ನಂತೆ ಸುಂದರಿ ಇಳಿಯುವಳು ಯಾರು? ಆಗ ಸೀತಾದೇವಿ ಹೇಳ್ತಾನಂತೆ, ಲೋಕಾಧಿಪತಿಯಾಗಿರುವಂತೆ ಹೇ ಪರಮಾತ್ಮ, ಈಕೆ ವೇದವತಿ ಅಗ್ನಿಪುತ್ರಿ, ಈಕೇನೇ ಅಶೋಕವನದಲ್ಲಿ ಇದ್ದವಳು ಇಷ್ಟು ದಿವಸ, ಈಕೇನೇ ಶೋಕವನ್ನು ಪಟ್ಟಾಡ್ತಾಳು, ಈಕೆಯನ್ನು ಸ್ವೀಕಾರ ಮಾಡು ಅಂತ ಹೇಳ್ತಾನಂತೆ. ಆಗ ರಾಮಚಂದ್ರ ದೇವರು ಹೇಳ್ತಾರಂತೆ, ಸೀತಾ, ಈ ಅವತಾರದಲ್ಲಿ ನನಗೆ ಏಕಪತ್ನಿ ಬರ್ತಾ ಇದೆ, ನಾನು ಈಗ ಮದುವೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಮುಂದೆ ಕಲಿಯುಗದಲ್ಲಿ ಇವಳು ಆಕಾಶನ ಪುತ್ರಿಯಾಗಿ ಪದ್ಮಾವತಿಯಾಗಿ ಹುಟ್ಟುತ್ತಾಳೆ, ಆಗ ನಾನು ವೆಂಕಟೇಶನ ಆಗಿ ಈಕೆಯನ್ನು ವಿಧಿಯಿಂದ ಸ್ವೀಕರಿಸ್ತೇನೆ. ಆಗ ತಾಯಿ ಮುಂದೆ ಇದೆಲ್ಲ ಹೇಳಿದ್ದಾಳೆ. ಆಗ ತಾಯಿ ಬಕುಲಾವತಿಗೆ ಹೇಳ್ತಾ ಇದ್ದಾನೆ, ಅಮ್ಮ, ಅವಳೇ ಈಗ ವೆಂಕಟೇಶ್ವರ ಹೇಳ್ತಾಳೆ, ಅವಳೇ ಈಗ ಪದ್ಮಾವತಿಯಾಗಿ ಬಂದಿದ್ದಾಳೆ, ನೀನು ತಡ ಮಾಡದಲೇ ಈ ಕಾರ್ಯವನ್ನು ಮಾಡು ಅಂತ ಹೇಳ್ತಾಳೆ. ಆಗ ಬಕುಲಾವತಿ ಕುದುರೆ ಮೇಲೆ ಕೂತ್ಕೊಂಡು ಹೋಗ್ತಾಳಂತೆ. ಮುಂದೆ ಹೋಗೋಗ್ತಾಳೆ, ಹೇಳ್ತಾಳಂತೆ, ಹೋಗಿಂತ ಮೊದಲು ಯಾಕೆ ಚಿಂತೆ ಮಾಡ್ತೀಪ್ಪ, ಇದಕ್ಕೆ ಯಾಕೆ ಇಷ್ಟೊಂದು ಚಿಂತೆ ವೆಂಕಟರಾಯ, ಇದಕ್ಕೆ ಯಾಕೆ ಇಷ್ಟೊಂದು ಚಿಂತೆ, ಇದಕ್ಕೆ ಯಾಕೆ ಇಷ್ಟೊಂದು ನಾ ಪದ್ಮಾವತಿಯ ತರುವೆ, ಪದ್ಮನಾಭನೆ ತಿಳಿದವರಿಗೆ ಗಂಟಿದು, ಮಾತೀಲೆ ಬಲಿಸುವೇನು, ಹಾದಿಯ ತೋರೋ ಹಾತೊರೆಯ ಬೇಡ ನೀನು, ಸೋತು ಕಣ್ಣಿಗೆ ನಿದ್ರೆ ಆತುರವಾದರೆ ಕೂತು ಮಲಗಬೇಕು ನೀ ತಿಳಿದೇವನೇ, ಬರುವೇನೆ ಕಾರ್ಯವ ಮಾಡಿ ಸುಮ್ಮನೆ ಅನಕ ಇರುತ್ತಿರು ಧೈರ್ಯ ಮಾಡಿ, ತ್ವರೆ ಮಾಡಿ ಹಸುವೆಯ ಭರ ಇದ್ದ ಕ್ಷಣವೇನು, ಎರಡೂ ಕೈಯಲ್ಲುಂಬುವರೆ ಪರಮ ಪುರುಷನೇ, ಧರೆಯೋಳಿರ್ತಾರೇನು ನಿನ್ನವಳಾಕೆ ಸರಸದಿ ತಿಳಿಯೋ ನೀನು, ಧರೆಯೋಳು ಎಲ್ಲಿದ್ದರೇನು ಸರಸದಿ ತಿಳಿಯೋ ನಿನ್ನವಳು ಆಕೆ ಎಂದು, ಕರಗಿದ ತುಪ್ಪವು ಹರಿವಾಣವನ್ನು ಬಿಟ್ಟು ಹರಿದು ಹೋಗುವುದೇನು ವರದ ಅನಂತಾದ್ರೀಶ. ಆಗ ಹೇಳ್ತಾಳೆ, ಯಾಕೆ ಚಿಂತೆ ಮಾಡ್ತೀರ ಮಗನೇ, ಚಿಂತೆ ಮಾಡಬೇಡ, ಇಂಥವ್ರಿಗಿಂಥ ಹೆಣ್ಣು ಈ ಗಂಡು ಮೊದಲೇ ಗಂಟು ಹಾಕ್ಬಿಟ್ಟಿರ್ತಾನೆ ಪರಮಾತ್ಮ, ಆದ್ದರಿಂದ ಪದ್ಮಾವತಿಯನ್ನು ಪದ್ಮನಾಭ ಪದ್ಮಾವತಿಯನ್ನು ಕರ್ಕೊಂಬರ್ತೇನೆ ಹೇಳ್ತಾನೆ, ನಿನಗವಳು ಸಿಕ್ಕಿ ನಿನ್ನ ಕರೆದು ಮದುವೆ ಮಾಡ್ತೇನೆ, ಸರಿಯಾದ ಹಾದಿ ಹೇಳು ಹೆಂಗೆ ಹೋಗಬೇಕು ಅಂತೇಳಿ. ನೋಡು, ಸೋತ ಆತುರಗೊಂಡು ನಿಂತಲ್ಲೇ ನಿದ್ದೆ ಮಾಡಬಾರ್ದಪ್ಪ, ಕೂತು ನಿದ್ದೆ ಮಾಡಬೇಕು, ಆದ್ದರಿಂದ ಸ್ವಲ್ಪ ಸಹನೆ ಮಾಡಿಕೊ, ಈ ಕಾರ್ಯ ಮಾಡ್ಕೊಂಡು ಬರ್ತೇನೆ ನಾನು, ಹಸಿವೆ ಆಗಿದೆ ಅಂಥೇಳಿ ಎರಡು ಕೈಯಿಂದ ಊಟ ಮಾಡ್ತಾರೇನೋ, ನಾ ಎಲ್ಲಿದ್ದರೂ ಅವಳನ್ನು ಕರ್ಕೊಂಬರ್ತೀನಿ, ಕರ್ಕೊಂಬಂದು ನಿನಗೆ ಮದುವೆ ಮಾಡೇ ಮಾಡ್ತೇನೆ. ಹೇಗೆ ಪಾತ್ರೆಯ ಹರಿವಾಣದಲ್ಲಿ ತಟ್ಟೆಯಲ್ಲಿರುವಂತಹ ತುಪ್ಪ ಹರಿದು ತಟ್ಟೆ ಹೊಟ್ಟು ಹೊರಗೆ ಹೋಗ್ತದೇನೋ, ಇಲ್ಲೇ ಇಲ್ಲ, ನಿನಗವಳು ಹೆಂಡತಿ ಆಗಬೇಕಾಗಿದ್ರೆ ಅವಳು ಬಂದೇ ಬರ್ತಾಳೆ, ನಿನಗೆ ಸಿಕ್ಕೇ ಸಿಗ್ತಾಳೆ, ನೀ ಚಿಂತೆ ಮಾಡಬೇಡಪ್ಪ ಅಂತ ಹೇಳಿ ಬಕುಲಾವತಿ ಮಗನಿಗೆ ಹೇಳ್ತಾ ಇದ್ದಾಳೆ.
ಇಷ್ಟು ಮಾತಿಗೆ ಹರಿಯು ಥಟ್ಟನೆ ಮಾಯದಲ್ಲಿ ದಿಟ್ಟಾದ ಕುದುರೆಯನ್ನು ಸೃಷ್ಟಿಯನ್ನು ತಾ ಮಾಡಿ ಕೊಟ್ಟು ನುಡಿದ ನೆಟ್ಟನೆ ಮಾರ್ಗವಿದು ಮೆಟ್ಟನಿ ನಡಿಯಮ್ಮ ಬೆಟ್ಟವನು ಇಳಿದು ಬೆಟ್ಟದ ಕೆಳಗಿರುವ ಶ್ರೇಷ್ಠ ಕಪಿಲೇಶ್ವರನ ದೃಷ್ಟಿಯಿಂದ ಕಾಣುತ್ತಲೆ ಥಟ್ಟನೆ ಕೈ ಮುಗಿದು ಗಟ್ಟಿ ಮುಟ್ಟಿ ಬರಬೇಡಮ್ಮ ಬೆಟ್ಟದ ವೆಂಕಟಗೆ ಥಟ್ಟನೆ ಕಲ್ಯಾಣ ಕಟ್ಟಲೆಂದು ಮುಂದೆ ಶುಕುಮುನಿ ಇದ್ದ ಚಂದದಾಶ್ರಮಕ್ಕೆ ಹೋಗಿ ವಂದಿಸಾತೆಗೆ ನೀನು ಮುಂದೆ ಕಲ್ಯಾಣ ಬರಲೆಂದು ಬಯಸುವಂಥ ಕಂದ ಗೋವಿಂದ ನಿನಗೊಂದಿಸಿ ಹೇಳಿದೆಂದೆ ಹೇಳು ಚಂದದಿಂದ ಮುಂದೆ ಪದ್ಮಾಖ್ಯ ಬಹು ಚಂದಾದ ತೀರ್ಥದಲ್ಲಿ ಸುಂದರರು ಕೃಷ್ಣರಾಮ ಎಂದು ಎನಿಸುವರಲ್ಲಿ ವಂದಿಸುವರಿಗೆ ಭಕ್ತಿಯಿಂದ ಪೂಜಿಸುವ ಕಾರ್ಯ ಚಂದಾಗಿ ಕೈಗೂಡಲೆಂದು ಹಾಗೆ ಮುಂದಕ್ಕೆ ಮತ್ತೆ ಸಾಗಿ ಆಕಾಶಪುರಕ್ಕೆ ಹೋಗಿ ಪದ್ಮಾವತಿಯ ಬೇಗ ಘಟನೆಯ ಮಾಡು ಯೋಗ ಬಲ್ಲವಳಿಗೆ ಹೆಚ್ಚಾಗಿ ಪೇಳಲಿ ಏನು ಹೇಗೆ ಕಾರ್ಯವಾದೀತೋ ಹಾಗೆ ಮಾಡು ನಾಗಶಯನ ಮಾತು ನಾಗವೇಣಿಯು ಕೇಳಿ ನಾಗಗಿರಿ ಇಳಿದು ಚೆನ್ನಾಗಿ ನಡೆದಳು ಹರಿಯು ಹೇಳಿದ ಹೇಗೆ ಹೇಳಿದನು ಅದರ ಹಾಗೆ ಮಾಡುತ್ತಾ ಮುಂದೆ ಬೇಗ ಅಗಸ್ತಾಶ್ರಮಕ್ಕೆ ಸಾಗಿದಳು ತಾನು ಮುಂದೆ ಅಗಸ್ತೇಶ್ವರನ ಮೋದದಲ್ಲೇ ಬಲಗೊಂಡು 5 ಸಂಖ್ಯಾಕನ ತೆಗೆದು ಕುಳ್ಳಿರಲು ಅಲ್ಲೇ ಶ್ರೀಧರನ ಕಾರ್ಯದಲ್ಲಿ ಸಾಧಕಳು ಆಗಿ ಬೋಧಿಸಿ ಪರಿಯೋ ಬಕುಲಾವತಿ ಬಕುಲಾದೇವಿಯನ್ನು ಕಳಿಹಾರಿ ತೋರಿಸಂತ ಶ್ರೀಮದ ಶ್ರೀಧ ಶ್ರೀಮದನಂತ ಭೂಧರೇಶನ ಪೂರ್ಣ ದಯದಿ ವಿಘ್ನಗಳೆಲ್ಲ ಕೋಯಿದು ಮುಗಿಯಿತು ಇಲ್ಲಿಗೆ 5 ಅಧ್ಯಾಯ. ಇಷ್ಟು ಮಾತನ್ನು ಕೇಳಿ ಥಟ್ಟ ಕುದುರೆಯನ್ನು ಕೊಟ್ಟಿದ್ದಾನೆ ಪರಮಾತ್ಮ. ಆ ಸೃಷ್ಟಿ ಮಾಡಿದ ಜಗತ್ತನ್ನೇ ಸೃಷ್ಟಿ ಮಾಡಿ ಒಂದು ಕುದುರೆ ಸೃಷ್ಟಿ ಮಾಡಿದೇನು ಸೃಷ್ಟಿ ಮಾಡಿದ್ದಾನೆ. ಆಮೇಲೆ ಹೇಳ್ತಾ ಇದ್ದಾನೆ ಅಮ್ಮ ಬೆಟ್ಟದಿಂದ ಕೆಳಗಿಳಬೇಕು, ಕೆಳಗಿಳಿದು ಕಪಿಲೇಶ್ವರ ಬರುತ್ತೆ, ಆ ಕಪಿಲೇಶ್ವರನಿಗೆ ನಮಸ್ಕಾರ ಮಾಡು. ನಮಸ್ಕಾರ ಮಾಡಿ ಅವನಿಗೆ ಬೇಡ್ಕೊಳ್ಳಮ್ಮ ನನ್ನ ಮಗ ವೆಂಕಟೇಶನಿಗೆ ಬೇಗ ಮದುವೆ ಆಗಲಿ ಅಂತ ಹೇಳಿ. ಆಮೇಲೆ ಶುಕಮನಿ ಇರುವಂತಹ ಆಶ್ರಮಕ್ಕೆ ಹೋಗು, ಅವರಿಗೂ ನಮಸ್ಕಾರ ಮಾಡಿ ಆ ಶುಕಾಚಾರ್ಯರಿಗೂ ಬೇಡ್ಕೊ, ನಿಮ್ಗೆ ವೆಂಕಟೇಶ್ ದೇವರು ನಮಸ್ಕಾರ ಮಾಡಿದ್ದಾನೆ, ಆದ್ದರಿಂದ ನಿಮಗೆ ಅವನ ಬಯಕೆಯನ್ನು ಪೂರ್ತಿ ಮಾಡಿರಿ ಅಂತ. ಆಮೇಲೆ ಮುಂದಾದ ಪದ್ಮ ಸರೋವರ ಬರುತ್ತೆ, ಆ ಪದ್ಮ ಸರೋವರದಲ್ಲಿ ತೀರ್ಥದಲ್ಲಿ ರಾಮಕೃಷ್ಣರಿದ್ದಾರೆ, ಅವರಿಗೆ ನಮಸ್ಕಾರ ಮಾಡು, ಅವರಿಗೂ ಭಕ್ತಿಯಿಂದ ಬೇಡ್ಕೋ ಅಮ್ಮ, ಬೇಡ್ಕೊಂಡು ನನ್ನ ಮಗನ ಕೆಲಸ ಆಗಲಿ ಅಂತ ಹೇಳು. ಹಾಗೆ ಮುಂದೆ ಆಕಾಶಪುರಕ್ಕೆ ಹೋಗಿ ಪದ್ಮಾವತಿಯನ್ನು ನನಗೆ ಮದುವೆ ಮಾಡುವಂತಹ ಕೆಲಸವನ್ನು ಮಾಡು, ನಿನಗೆ ಹೆಚ್ಚು ಹೇಳಿ ಹೇಳಮ್ಮ ಅಂತ ಹೇಳಿದಾಗ ಬಕುಲಾವತಿ ಹಾಗೆ ಬೆಟ್ಟದಿಂದ ಇಳಿದು ಕೆಳಗೆ ಬಂದಿದ್ದಾಳೆ. ಅವನಿಗೆ ಹೇಗೆ ಹೇಗೆ ಹೇಳಿದಾನೆ ಹಾಗೇ ಮಾಡ್ತಾ ಅಗಸ್ತಾಶ್ರಮಕ್ಕೆ ಬಂದಿದ್ದಾಳೆ. ಅಗಸ್ತೇಶ್ವರನಿಗೆ ನಮಸ್ಕಾರ ಮಾಡಿ, 5 ಮುಖವುಳ್ಳಂಥ ಈಶ್ವರನಿಗೆ ನಮಸ್ಕಾರ ಮಾಡಿ ಬೇಡ್ಕೋತಾ ಇದ್ದಾಳೆ, ನನ್ನ ಮಗನ ಕಾರ್ಯ ಆಗಲಿ ಅಂತ ಹೇಳಿ ಬೇಡ್ಕೋತಾಳೆ. ಈ ರೀತಿಯಾಗಿ ಬಕುಲಾದೇವಿಗೆ ಪರಮಾತ್ಮ ತಾನು ಹೇಳಿ ಕಳಿಸಿದಂತಹ ಈ ವಿಷಯವನ್ನು ನಾವು ಈ 5ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದೇವೆ. ಆ ಪರಮಾತ್ಮನ ಅನುಗ್ರಹದಿಂದ ವಿಘ್ನವಿಲ್ಲದೆ 5 ಅಧ್ಯಾಯ ಆಗಿದೆ ಅಂತ ಹೇಳಿ ಈ 5 ಅಧ್ಯಾಯವನ್ನು ಮುಗಿಸ್ತಾ ಇದ್ದಾರೆ. ಮುಂದೆ ಆ ಪರಮಾತ್ಮ ಏನು ಮಾಡಿದ ಅನ್ನೋದನ್ನು ನಾಳಿನ ದಿವಸ ನೋಡ್ಕೊಳ್ಳೋಣ. ಒತ್ತಿ ಬಹ ವಿಘ್ನಗಳ ಕಳೆದಪ್ಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಲ್ಲಿಸಿವನರು ಹೇಕ್ಷಣ ನೃತ್ಯ ಮಾಡುವರ ಅವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.